ಮಂಡ್ಯ ಸೋಲಿನ ಶಾಕ್ನಿಂದ ಡಿಕೆಶಿ ಹೊರಬಂದಿಲ್ವಾ ಸುಮಲತಾ ಬಿಜೆಪಿ ಅಸೋಸಿಯೇಟ್ ಅಂತ ಕೆಪಿಸಿಸಿ ಅಧ್ಯಕ್ಷ ಹೇಳ್ತಿರೋದು ಯಾಕೆ ಸುಮಲತಾ ಸಂದೇಶ ಕಾಂಗ್ರೆಸ್ಗೆ ಮುಳುವಾಗುತ್ತಾ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಇರ್ತಾರೆ ಪವರ್ ಮಿನಿಸ್ಟರ್ ಡಿಕೆ ಶಿವಕುಮಾರ್ ಹಲವು ವರ್ಷಗಳ ಮೂರು ದಶಕಗಳ ಅದ್ವೇಷವನ್ನು ಮರೆತು ಸರ್ಕಾರ ನಡೆಸಬೇಕಾದ್ರೆ ಇಬ್ಬರು ಕೂಡ ದೋಸ್ತಿಯಾಗಿರ್ತಾರೆ ಕುಮಾರಸ್ವಾಮಿ ಸರ್ಕಾರ ಬಹುಮತ ಸಾಬೀತಿಗೋಸ್ಕರ ಡಿ ಕೆ ಶಿವಕುಮಾರ್ ವಿಧಾನಸೌಧದ ಗೇಟ್ ಕೀಪರ್ ತರ ಕೆಲಸ ಮಾಡ್ತಾರೆ ಶಾಸಕರನ್ನ ವಿಧಾನಸೌಧದ ಒಳಗಡೆ ಕಳಿಸಿ ಬಹುಮತವನ್ನು ಸಾಬೀತು ಮಾಡ್ತಾರೆ ರಾಜಕಾರಣದಲ್ಲಿ ದ್ವೇಷ ಅಧಿಕಾರಕ್ಕಾಗಿ ಸ್ನೇಹ ಅನ್ನೋ ರೀತಿಯಲ್ಲಿ ನಂತರ ಲೋಕಸಭಾ ಚುನಾವಣೆಯಲ್ಲಿ ಜೋಡೆ ತಿನ್ ರೀತಿ ಕೆಲಸ ಮಾಡ್ತಾರೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕಂಟೆಸ್ಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಸುಮಲತಾ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಬಿಜೆಪಿ ತನ್ನ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಮಂಡ್ಯ ಲೋಕಸಭೆ ಮುಂದೆ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಅಂತ ಮೆನ್ಷನ್ ಮಾಡಿ ಬಿಟ್ಬಿಡ್ತಾರೆ ಬಿಜೆಪಿಯ ಅಧಿಕೃತ ಪಟ್ಟಿಯಲ್ಲೇ ಸುಮಲತಾ ಅವರು ಬೆಂಬಲ ಅಂತ ಘೋಷಣೆ ಮಾಡಿರ್ತಾರೆ ಬಿಜೆಪಿ ಬೆಂಬಲಿತ ಪಕ್ಷೇತ್ರ ಅಭ್ಯರ್ಥಿಯಾಗಿ ಸುಮಲತಾ ಆಯ್ಕೆ ಆಗ್ತಾರೆ ಸುಮಲತಾ ಅವರ ಆಯ್ಕೆಗೆ ರೈತ ಸಂಘ ಬಿಜೆಪಿ ಹಾಗೆ ಕಾಂಗ್ರೆಸ್ನ ಇಂಡು ದಂಡು ಎಲ್ಲವೂ ಸಹ ಪ್ರಚಾರ ಮಾಡುತ್ತೆ ಜೆಡಿಎಸ್ ಓಟ್ ಮಾತ್ರ ಜೆಡಿಎಸ್ಗೆ ಜೆಡಿಎಸ್ ವಿರುದ್ಧದ ಮತಗಳಲ್ಲೂ ಸಹ ಸುಮಲತಾ ಅವರು ಬಿದ್ದ ಪರಿಣಾಮ ಲಕ್ಷಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಸುಮಲತಾ ಅವರು ಜಯಬೇರಿಯನ್ನು ಬಾರಿಸ್ತಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳು ಅಲ್ಲಿ ಎಂಟು ಶಾಸಕರು ಜೆಡಿಎಸ್ ಮೂರು ಜನ ಮಿನಿಸ್ಟರು ಮೇಲ್ಕೋಟೆಯ ಪುಟ್ಟರಾಜು ಮದ್ದೂರಿನ ತಮ್ಮಣ್ಣ ಕೆಆರ್ ನಗರದ ಸಾರಾ ಮಹೇಶ್ ಹಾಗೆ ಪವರ್ಫುಲ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಂಥ ಎಚ್ ಡಿ ಕುಮಾರಸ್ವಾಮಿ ಎಲ್ಲ ಸೇರಿ ಪ್ರಚಾರ ಮಾಡ್ತಾರೆ ಸಾಧ್ಯ ಆಗಲ್ಲ ಸೊ ಅದು ಮುಗ್ದೋಯ್ ಕತೆ ಈಗಾಗಲೇ ಅವರೇ ದೂರ ದೂರ ಆಗೋರೆ ಬೆಳಿಗ್ಗೆ ಇದ್ರೆ ಕುಮಾರಸ್ವಾಮಿ ಕಾಂಗ್ರೆಸ್ನ ಟೀಕೆ ಮಾಡ್ತಾರೆ ಕಾಂಗ್ರೆಸ್ನವರು ಬೆಳಗ್ಗೆ ಇದ್ರೆ ಜೆ ಡಿ ಎಸ್ನ ಟಿಕೆ ಮಾಡ್ತಾರೆ ಸರ್ಕಾರ ಬಿದ್ದು ಬಿಜೆಪಿ ಸರ್ಕಾರ ಮಾಡಿ ಬಿಜೆಪಿ ಸರ್ಕಾರವು ಆದಿ ಬೀದಿಲಿ ಉಗ್ಸ್ಕೊಳ್ಳಂಗಾಗಿದೆ ಭಾಳ ವ್ಯತ್ಯಾಸಗಳಾಗೋಗಿದೆ ಆದರೂ ಸಹ ಇನ್ನೂ ಡಿ ಕೆ ಶಿವಕುಮಾರ್ ಸುಮಲತಾ ಅವ್ರಿಗೆ ಗೆಲುವಿಗೆ ಕಾರಣ ಕಾಂಗ್ರೆಸ್ ಬಹುದೊಡ್ಡ ಕೊಡುಗೆ ಆದರೂ ಕಾಂಗ್ರೆಸ್ ನಾಯಕರ ಎಲ್ಲ ಸೇರಿ ಗೆಲ್ಸಿದ್ರು ಸುಮಲತಾ ಅವ್ರನ್ನ ಆದ್ರೆ ಸುಮಲತಾ ಅವ್ರ ಮೇಲೆ ಇನ್ನೂ ಸಿಟ್ಟಿದೆ ಮಂಡ್ಯ ಜನ ಕುಮಾರಸ್ವಾಮಿ ಹಾಗೆ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ಗೆ ಸೋಲಿನ ರುಚಿಯನ್ನು ತೋರಿಸಿದ್ರು ಸೋಲಿಸಿದ್ರು ಆದ್ರೆ ಆ ಸೋಲು ಕುಮಾರಸ್ವಾಮಿ ಅವ್ರಿಗಿಂತ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಹೆಚ್ಚಾಗಿ ಕಾಡ್ತಿರೋ ತರ ಕಾಣ್ತಿದೆ ಸುಮಲತಾ ಅವರು ಅವರು ಅಸೋಸಿಯೇಟ್ ಬಿಜೆಪಿ ಅಂತೆಲ್ಲ ಹೇಳೋದ್ರ ಮೂಲಕ ಸುಮಲತಾ ಅವ್ರ ಬಾಗಿಲನ್ನು ಮುಚ್ಚಿದಂಗೆ ಕಾಣ್ತಾ ಇದೆ ಕಾಂಗ್ರೆಸ್ಗೆ ಹಾಗೆ ಸುಮಲತಾ ಮಾತು ಮಾತೇಳಿದ್ದಾರೆ ನಮ್ಮ ಅನಿವಾರ್ಯತೆ ಯಾರಿಗಿದೆ ನಮ್ಮ ಅಗತ್ಯತೆ ಯಾರಿಗಿದೆ ನಮ್ಮ ಬಲೆ ಯಾರಿಗೂ ಗೊತ್ತಿದೆ ಸುಮಲತಾ ಶಕ್ತಿ ಸುಮಲತಾ ಅವರ ಶಕ್ತಿ ಯಾರಿಗೂ ಗೊತ್ತಿದೆ ಸುಮಲತಾ ಅವರ ರಾಜಕಾರಣದ ಬೆಂಬಲದ ಅವಶ್ಯಕತೆ ಯಾರಿಗಿದೆ ಅವರ ದೃಷ್ಟಿಯಲ್ಲಿ ಆಲೋಚನೆ ಮಾಡೋಣ ಬೇಡ ಅಂದೋರ ಹತ್ರ ಹೋಗೋ ದರ್ದ್ ನನಗೇನಿದೆ ಅನ್ನೋದ್ರ ಮೂಲಕ ಕಾಂಗ್ರೆಸ್ಗೂ ಸಹ ಡಿ ಕೆ ಶಿವಕುಮಾರ್ಗೂ ಸಹ ಸೇರು ಸವಾ ಸೇರು ಅಂತ ಸುಮಲತಾ ಅವರು ನಿಂತಂಗೆ ಕಾಣ್ತಾ ಇದೆ ಸಂಸದೆ ಸುಮಲತಾ ಅವರು ಆಯ್ಕೆಯಾಗಿದ್ದಾರೆ ಇಂಡಿಪೆಂಡೆಂಟ್ ಆಗಿ ನಿಖಿಲ್ ಕುಮಾರಸ್ವಾಮಿ ಅವ್ರ ವಿರುದ್ಧ ಮುಂದಿನ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸುಮಲತಾ ಅವರು ಇಂಡಿಪೆಂಡೆಂಟ್ ಆಗಿ ಮಂಡ್ಯದಿಂದ ಗೆಲ್ಲ ಮಾತು ಈಸಿ ಅಲ್ಲ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇದೇ ತರ ಜೆಡಿಎಸ್ ಒಂದೇ ಕ್ಯಾಂಡಿಡೇಟ್ ಕಾಂಗ್ರೆಸ್ ಅವ್ರಿಗೆ ಸಪೋರ್ಟ್ ಮಾಡಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ತಾರೆ ಒಂದು ವೇಳೆ ಬಿಜೆಪಿಯಿಂದ ನಿಂತರೆ ಸುಮಲತಾ ಅವರು ಎರಡನೇ ಪ್ಲೇಸ್ ಬರಬಹುದು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇಷ್ಟೆಲ್ಲ ನಡುವೆ ಸುಮಲತಾ ಅವರ ಕಾಂಗ್ರೆಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಈ ಮಟ್ಟಿಗಿನ ವಿರೋಧ ಸುಮಲತಾ ಅವ್ರನ್ನ ಅನಿವಾರ್ಯವಾಗಿ ಬಿಜೆಪಿಯ ಬಾಗಿಲಿಗೆ ತಂದು ನಿಲ್ಲಿಸಿದೆ ಅವರು ಬರಲಿ ಅಂತ ಕರಿತಿದ್ದಾರೆ ಯೋಗೇಶ್ವರ್ ಕರೀತಾರೆ ಅಶೋಕ್ ಕರೀತಾರೆ ಎಲ್ಲರೂ ಬರ್ತಾರೆ ಬರ್ತಾರೆ ಅಂತ ಹೇಳ್ತಿದ್ದಾರೆ ಅವರ ಆಪ್ತ ಇಂಡ್ವಾಲ್ ಸಚಿದಾನಂದ ಈಗಾಗಲೇ ಶ್ರೀರಾಮಪಟ್ಟಣ ಅಭ್ಯರ್ಥಿ ಅನ್ಕೊಂಡು ಓಡಾಡ್ತಿದ್ದಾರೆ ಬಿಜೆಪಿ ಸೇರಿದ್ದಾರೆ ಆದರೆ ಮಂಡ್ಯದಲ್ಲಿ ಬಿಜೆಪಿ ಬೆಳೆ ಬೇಯೋದು ಹುಡುಗಾಟ ಅಲ್ಲ ಆದರೆ ಸುಮಲತಾ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿದ್ರೆ ಎಂ ಎಲ್ ಎ ಗೆಲ್ತಾರೆ ಅನ್ನೋ ಮಾತಿದೆ ಆದರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಕಂಟೆಸ್ಟ್ ಮಾಡಿದ್ರೆ ಬಿಜೆಪಿ ಸಿಂಬಲ್ ಅಲ್ಲಿ ಗೆಲ್ಲಲ್ಲ ಅಂತ ಇದೇ ವಾತಾವರಣ ಅಂತ ಅಂತಿದೆ ಸುಮಲತಾ ಅವರು ವಿಧಾನಸೌಧದ ರಾಜಕಾರಣಕ್ಕಿಂತ ಲೋಕಸಭಾ ರಾಜಕಾರಣವೇ ತುಂಬಾ ಚೆಂದ ಕಾಣ್ತಾ ಇದೆ ಯಾಕಂದ್ರೆ ವಿಧಾನಸೌಧದ ರಾಜಕಾರಣ ಆದ್ರೆ ಬೆಳಗ್ಗೆ ಆದ್ರೆ ಜನ ಫೇಸ್ ಮಾಡಬೇಕು ಲೋಕಸಭೆ ಆದ್ರೆ ಹಂಗಲ್ಲ ಸುಮಲತಾ ಅವರು ಒಂದು ವೇಳೆ ಬಿಜೆಪಿನ ಸೇರಿದ್ದೇ ಆದಲ್ಲಿ ಮಂಡ್ಯ ವಿಧಾನಸಭೆಗೆ ಸ್ಪರ್ಧೆ ಮಾಡಬಹುದು ಇಲ್ಲ ಅಂತಂದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮುಂದೆ ಸ್ಪರ್ಧೆ ಮಾಡಬಹುದು ರಾಜಕಾರಣ ಇನ್ನೂ ಬೇಸರ ಆಗಿಲ್ಲ ಸುಮಲತಾ ಅವ್ರಿಗೆ ಹಾಗಾಗಿ ರಾಜಕಾರಣ ಮಾಡೋ ಕಲೆ ಅವ್ರಿಗೂ ಗೊತ್ತು ಸೊ ಹಾಗಾಗಿ ಸುಮಲತಾ ಅವ್ರ ರಾಜಕೀಯ ಹೆಜ್ಜೆ ಏನಾಗುತ್ತೆ ಅಂತ ನೋಡಬೇಕು ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರ ಸುಮಲತಾ ಅವ್ರನ್ನ ಬೇಡ ಅನ್ನೋ ರೀತಿ ಹೇಳ್ತಾವ್ರೆ ಸುಮಲತಾ ಸಹ ನಾನೇನು ಬೇಡ ಅಂತ ಪಾರ್ಟಿಗೆ ಹೋಗೋಷ್ಟು ಫ್ರೀಯಾಗಿ ಗೊತ್ತಿಲ್ಲ ನನ್ನ ಶಕ್ತಿ ಅರ್ಥ ಆಗಿದೆ ಅವ್ರಿಗೆ ನಾವು ಓಕೆ ಸರ್ ಸೇರ್ತೀವಿ ಅನ್ನೋ ಸೂಚನೆ ಕೂಡ ಕೊಟ್ಟಿದ್ದಾರೆ ಬಹುತೇಕ ಅವರು ಬಿಜೆಪಿಯ ಸೇರ್ಪಡೆ ಸನ್ನಿತ ಆಗಿದೆ ಕಾಲ ಅಂತ ಹೇಳಬಹುದು ಬಟ್ ಬಿಫೋರ್ ಎಮ್ ಎಲ್ ಎಲೆಕ್ಷನ್ ಆಫ್ಟರ್ ಎಮ್ ಎನ್ ನೋಡಬೇಕಾಗುತ್ತೆ ಯಾಕೆಂದ್ರೆ ವಿಧಾನಸಭೆ ಚುನಾವಣೆಯಲ್ಲೇ ಅವರು ಶಕ್ತಿಯನ್ನು ಪ್ರದರ್ಶನ ಮಾಡಿದ್ರೆ ಅಟ್ ಲೀಸ್ಟ್ ಬಿಜೆಪಿಗೂ ಲಾಭ ಕೂಡ ಅವರು ಕೂಡ ಅವರು ಬೇಕಾಗ್ತಾರೆ ಸೊ ನೆಲೆ ಸುಮಲತಾ ವಿಧಾನಸಭೆ ಚುನಾವಣೆ ವೇಳೆಗೆ ಪಿನ ಸೇರಬಹುದು ಹಾಗೆಯೇ ಕಾಂಗ್ರೆಸ್ ನಾಯಕರಿಗೂ ಕೂಡ ಇದು ಹೊಡ್ತಾ ಬೀಳುತ್ತೆ ಸುಮಲತಾ ಕೆಲವರನ್ನ ಇಂಡಿಪೆಂಡೆಂಟ್ ಆಗಿ ಗೆಲ್ಲಿಸಲು ಸಾಧ್ಯತೆ ಇಲ್ಲದಿರಬಹುದು ಆದರೆ ಸುಮಲತಾ ಕೆಲವರ ಸೋಲು ಗೆಲುವಿನಲ್ಲಿ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅದಕ್ಕೆ ಕೇಳವ್ರೆ ನಾವು ನಿಮ್ಮನ್ನ ಜೆ ಡಿ ಎಸ್ ಅಸೋಸಿಯೇಟ್ ಅಂತ ಕರಿಬಹುದೇ ಡಿ ಕೆ ಶಿವಕುಮಾರ್ ಅವರೇ ಅಂತ ಸುಮಲತಾ ಅವ್ರ ಕೆಣಕವ್ರೆ ಈಗೇನು ಇನ್ನೂ ಸುಮಲತಾ ವಿರುದ್ಧ ಡಿ ಕೆ ಶಿವಕುಮಾರ್ ತೊಡೆ ತಟ್ಟಕ್ಕೆ ಆಗಲ್ಲ ಯಾಕಂದ್ರೆ ಅವತ್ತು ಹೋಗ್ಬಿಟ್ಟು ಮಂಡ್ಯದಲ್ಲಿ ತೊಡೆತ ಡಿ ಕೆ ಶಿವಕುಮಾರ್ ಸುಮಲತಾ ಅವ್ರನ್ನ ಸೋಲ್ಸಕ್ಕಾಗಿಲ್ಲ ಸೊ ಹಾಗಾಗಿ ಕೆಲವರ ಶಕ್ತಿ ಕೆಲವು ಕಡೆ ಮಾತ್ರ ಇರುತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಶಕ್ತಿ ಮಂಡ್ಯದಲ್ಲಿ ವರ್ಕೌಟ್ ಆಗಿಲ್ಲ ಈಗ ನಾವೇನಪ್ಪ ವೋಟ್ ಹಾಕಿಸಿದಂಥ ಕಾಂಗ್ರೆಸ್ ಕಾರ್ಯಕರ್ತರು ಸುಮಲತಾ ಅವ್ರ ವೋಟನ್ನು ವಾಪಸ್ ಆಗಲ್ಲ ಈಗ ಬಟ್ ಮುಂದಿನ ರಾಜಕಾರಣದ ಹಾದಿ ಹೇಗಿರುತ್ತೆ ಅಂತ ನೋಡಬೇಕು ಬಟ್ ಸುಮಲತಾ ಬಹುತೇಕ ಕಾಂಗ್ರೆಸ್ ಸೇರೋದು ಡೌಟು ಜೆ ಡಿ ಎಸ್ ಚರ್ಚೆನೇ ಇಲ್ಲ ಮಾತೇ ಇಲ್ಲ ಅಂಡ್ ಬಿ ಜೆ ಪಿ ಉಳಿದಿರ್ತಕ್ಕಂಥ ಕಡೆಯ ಆಯ್ಕೆ ಸುಮಲತಾ ಆಯ್ಕೆ ಕೂಡ ಅದೇ ಆಗ್ಬೋದು ಬಿ ಜೆ ಪಿ ಅವರು ಕೂಡ ಸುಮಲತಾ ಪಕ್ಷ ಸೇರ್ಲಿ ಬಯಸ್ತಾ ಇದ್ದಾರೆ ನಿಮ್ಮ ಪ್ರಕಾರ ಸಂಸದೆ ಸುಮಲತಾ ಅವರು ಯಾವ ಪಕ್ಷಕ್ಕೆ ಸೇರಿದ್ರೆ ಏನು ಕತೆ ಕಾಂಗ್ರೆಸ್ ಸೇರಿದ್ರೆ ಏನು ಕತೆ ಬಿ ಜೆ ಪಿ ಸೇರಿದ್ರೆ ಏನು ಕತೆ ನಿಮ್ಮ ಏನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ